ನಮಸ್ಕಾರ, ಇ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಬಯಲುಸೀಮೆ ಜಿಲ್ಲೆಗಳಿಗೆ ಕೃಷ್ಣಾ ನದಿ ನೀರು ಹರಿಸಿ. ಲೋಕಸಭಾ ಅಧಿವೇಶನದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರಸ್ತಾಪ. ಬಯಲುಸೀಮೆ ಜನರಿಗೆ ಭರವಸೆ ಮೂಡಿದ ಮಾತು. ಹದಗೆಟ್ಟ ಕೋಲಾರ ಮಾಲೂರು ಮುಖ್ಯ ರಸ್ತೆ ನಿತ್ಯ ವಾಹನಗಳ ಅಪಘಾತ. ಇಂದು ಭಾರಿ ಲಾರಿ ವಾಹನ ಪಲ್ಟಿ. ಜಿಲ್ಲಾಸ್ಪತ್ರೆಗೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ. ರಾಶಿ ರಾಶಿ ಕಸದ ಮುಟ್ಟಿ ನೋಡಿ ತೀವ್ರ ತರಾಟೆ. ಈಗಿಂದೀಗೆ ತೆರವುಗೊಳಿಸದಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ. ಆಂಬುಲೆನ್ಸ್ ಕಿಟಕಿ ಗಾಜು ಹೊಡೆದು ಪುಡಿಗೊಳಿಸಿದ ಕೈದಿ. ಜೈಲಿನಲ್ಲೂ ಪುಂಡಾಟ. ನಿಸ್ಸಹಾಯಕರಾದ್ರೂ ಜೈಲು ಪೊಲೀಸರು. ವಾರ್ತೆಗಳ ವಿವರ. ಯಾವುದೇ ಶಾಶ್ವತವಾದಂತಹ ನೀರಾವರಿ ಮೂಲಗಳಿಲ್ಲದ ಬಯಲು ಸೀಮೆಯ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ತುಮಕೂರು ಜಿಲ್ಲೆಗಳಿಗೆ ಕೃಷ್ಣಾ ಬಿ ಸ್ಕೀಮ್ನಲ್ಲಿ 5 TMC ನೀರು ಕೊಡುವುದರ ಜೊತೆಗೆ ಎತ್ತಿನಹೊಳೆ ಯೋಜನೆಯನ್ನು ತ್ವರಿತವಾಗಿ ಅನುಷ್ಠಾನಗೊಳಿಸಬೇಕೆಂದು ಸಂಸತ್ ಅಧಿವೇಶನದಲ್ಲಿ ಸಂಸದ ಡಾ ಕೆ ಸುಧಾಕರ್ ವಿಷಯ ಪ್ರಸ್ತಾಪಿಸಿದ್ದಾರೆ. ಕರ್ನಾಟಕ ಎಕ್ಸ್ಪೀರಿಯನ್ಸ್ಡ್ ಒನ್ ಆಫ್ ದ ಮೋಸ್ಟ್ ಸಿವಿಯರ್ ಡ್ರಾಟ್ಸ್ ಇನ್ ದ ಇಯರ್ 2023. On almost all taluks within our state, with the small and marginal farmers being the most severely affected. ಲೋಕಸಭೆ ಅಧಿವೇಶನದಲ್ಲಿ ಗಮನ ಸೆಳೆಯುವ ಸೂಚನೆಯಡಿ ವಿಷಯ ಪ್ರಸ್ತಾಪಿಸಿದ ಸಂಸದ ಡಾ ಕೆ ಸುಧಾಕರ್, ಸತತ ಬರಗಾಲಕ್ಕೆ ತುತ್ತಾಗುತ್ತಿರುವ ಬಯಲು ಸೀಮೆಯ ಜಿಲ್ಲೆಗಳಾದ ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳು ತೀವ್ರ ಅಂತರ್ಜಲ ಸಮಸ್ಯೆಯನ್ನು ಎದುರಿಸುತ್ತಿದ್ದು ತಾತ್ಕಾಲಿಕವಾಗಿ ಸಮಸ್ಯೆ ಬಗೆಹರಿಸುವ ಸಲುವಾಗಿ ರಾಜ್ಯ ಸರ್ಕಾರ ತ್ಯಾಜ್ಯ ನೀರನ್ನು ಸಂಸ್ಕರಿಸಿ ಕೆರೆಗಳಿಗೆ ಹರಿಸಿದ್ದು ಇದರಿಂದ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆಯಾಗಲಿದ್ದು ಕೇಂದ್ರ ಸರ್ಕಾರ ಗಂಭೀರವಾಗಿ ಚಿಂತನೆ ಮಾಡಿ ಕೃಷ್ಣಾ ನದಿ ಮೂಲಕ 5 TMC ನೀರನ್ನು ಹರಿಸಬೇಕು ಎಂದು ಅಧಿವೇಶನದಲ್ಲಿ ಡಾ ಕೆ ಸುಧಾಕರ್ ಪ್ರಸ್ತಾಪಿಸಿದ್ದಾರೆ. ಒನ್ ಪೊಟೆನ್ಶಿಯಲ್ ಸೊಲ್ಯೂಷನ್ ಕುಡ್ ಬಿ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಅಟ್ ಲೀಸ್ಟ್ 5 TMC ಆಫ್ ವಾಟರ್ ಫ್ರಮ್ ದ ಕೃಷ್ಣಾ ರಿವರ್ ಟು ಅವರ್ ರೀಜನ್ ಥ್ರೂ ಕನ್ಸ್ಟ್ರಕ್ಷನ್ ಆಫ್ ಕೆನಾಲ್ಸ್ ಅಂಡ್ ಕಂಪ್ಲೀಷನ್ ಆಫ್ ಎತ್ತಿನಹೊಳೆ ಪ್ರಾಜೆಕ್ಟ್ ಅಟ್ ದ ಅರ್ಲಿಯೆಸ್ಟ್. ಆಲ್ಸೋ ಸ್ಪೆಷಲ್ ರಿವರ್ ಕ್ಯಾಚ್ಮೆಂಟ್ ಇಂಪ್ರೂವ್ಮೆಂಟ್ ಪ್ಲಾನ್ಸ್ ಹ್ಯಾವ್ ಟು ಬಿ ಎನೇಬಲ್ಡ್ for Palar, Ponnayar, Pennar and Chitravati rivers. The basin, river banks and drainage of these rivers must be protected and desiltation to be done on priority. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಹಾಗೂ ಪಕ್ಕದ ಕೋಲಾರ, ತುಮಕೂರು ಜಿಲ್ಲೆಗಳು 2023 ವರ್ಷದಲ್ಲಿ ತೀವ್ರ ಬರಗಾಲ ಎದುರಿಸಿದ್ದು ಈ ಭಾಗಕ್ಕೆ ಶಾಶ್ವತ ನೀರಾವರಿ ಯೋಜನೆ ಕಲ್ಪಿಸಬೇಕೆಂದು ಸಂಸದ ಡಾ ಕೆ ಸುಧಾಕರ್ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಎತ್ತಿನಹೊಳೆ ಯೋಜನೆಯ ಕಾಮಗಾರಿಯನ್ನು ಶೀಘ್ರ ಪೂರ್ಣಗೊಳಿಸುವುದು ಕೂಡ ಇದಕ್ಕೆ ಪರಿಹಾರವಾಗಲಿದೆ. ಜೊತೆಗೆ ಪಾಲಾರ್, ಪೆನ್ನಾರ್ ಮತ್ತು ಚಿತ್ರಾವತಿ ನದಿಗಳಲ್ಲಿ ವಿಶೇಷ ಜಲಾಯನ ಯೋಜನೆ ರೂಪಿಸುವುದು ಕೂಡ ಉತ್ತಮ ಪರಿಹಾರ. ಈ ನದಿಗಳ ಜಲಾಯನ ಪ್ರದೇಶ ಅಚ್ಚುಕಟ್ಟು ಪ್ರದೇಶವನ್ನು ಸಂರಕ್ಷಣೆ ಮಾಡುವುದರ ಜೊತೆಗೆ ಆದ್ಯತೆಯ ಮೇರೆಗೆ ಹೂಳೆತ್ತುವ ಕಾಮಗಾರಿ ಕೈಗೊಳ್ಳಬೇಕು. ಇದರ ಜೊತೆಗೆ ಗ್ರಾಮಗಳು, ಕೆರೆಗಳು ಸೇರಿದಂತೆ ಎಲ್ಲ ಜಲಮೂಲಗಳನ್ನು ಪುನಶ್ಚೇತನ ಮಾಡಬೇಕು ಎಂದು ಸಲಹೆ ನೀಡಿದರು. ಈ ಪ್ರದೇಶದ ಜನರು ಮಾತ್ರವಲ್ಲದೆ ಜಾನುವಾರು ಹಾಗೂ ಪರಿಸರವನ್ನು ಉಳಿಸಲು ಶಾಶ್ವತವಾದ ಪರಿಹಾರವನ್ನು ನೀಡಬೇಕೆಂಬ ನನ್ನ ಮನವಿಯನ್ನು ಪರಿಗಣಿಸಬೇಕೆಂದು ಕಳಕಳಿಯಿಂದ ಕೇಂದ್ರ ಸರ್ಕಾರಕ್ಕೆ ಕೋರುತ್ತೇನೆ ಎಂದು ಅವರು ಮನವಿ ಸಲ್ಲಿಸಿದರು. And restore the village ponds and other water structures in the area. Therefore, I earnestly request the government to consider my request for finding a permanent solution to this crisis to save the lives of not just the humans, also animals, and to protect the flora and the fauna of the region. Thank you, Speaker Sir. ಇನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಕೋಲಾರ ಮಾಲೂರು ಮುಖ್ಯ ರಸ್ತೆ ದೊಡ್ಡ ಕಡತೂರು ಬಳಿ ರಸ್ತೆ ಹದಗೆಟ್ಟಿದ್ದು ದಿನನಿತ್ಯ ವಾಹನಗಳು ಅಪಘಾತಕ್ಕೆ ಆಹ್ವಾನ ನೀಡುತ್ತಿದ್ದು ಈ ಕ್ಷೇತ್ರದ ಶಾಸಕರು ರಸ್ತೆಗಳು ಅಭಿವೃದ್ಧಿ ಪಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಎಂದು ಸ್ಥಳೀಯರು ದೂರಿದ್ದಾರೆ. ಮಾಲೂರು ತಾಲೂಕಿನ ಮಾಲೂರು ಕೋಲಾರ ಮುಖ್ಯ ರಸ್ತೆಯಲ್ಲಿರುವ ದೊಡ್ಡ ಕಡತೂರು ಗೇಟ್ ಬಳಿ ಸುಮಾರು 1 ವರ್ಷಗಳಿಂದ 200 ಮೀಟರ್ ರಸ್ತೆ ಅಭಿವೃದ್ಧಿಪಡಿಸದೆ ಜಲ್ಲಿ ಹಾಕಿಬಿಟ್ಟಿದ್ದು ದ್ವಿಚಕ್ರ ವಾಹನ ಸವಾರರ ಬದುಕು ಹೇಳುತ್ತಿರದಂತಾಗಿದ್ದು ಹದಗೆಟ್ಟಿರುವ ರಸ್ತೆಯಲ್ಲಿ ಲಾರಿಯೊಂದು ಪಲ್ಟಿಯಾದ ಘಟನೆ ನಡೆದಿದೆ.
ಸುಮಾರು ಒಂದು ವರ್ಷದಿಂದ 60 ಹೆಚ್ಚು ಈ ರಸ್ತೆಯಲ್ಲಿ ಅಪಘಾತಗಳಾಗಿದ್ದು ಬಹುತೇಕ ವಾಹನ ಸವಾರರು ಕೈಕಾಲು ಮುರಿದುಕೊಂಡಿದ್ದಾರೆ. ಇನ್ನೂ ಗುತ್ತಿಗೆ ಪಡೆದ ಗುತ್ತಿಗೆದಾರ ಕಾಣೆಯಾಗಿದ್ದಾರೆ. ಇಂದು ಭಾರಿ ಲಾರಿ ವಾಹನ ಈ ರಸ್ತೆಯಲ್ಲಿ ಪಲ್ಟಿ ಹೊಡೆದಿದ್ದು ಅದೃಷ್ಟವಶಾತ್ ಯಾವುದೇ ತೊಂದರೆಯಾಗಿಲ್ಲ. ಕೋಲಾರ ಜಿಲ್ಲಾ ಕೇಂದ್ರ ಮುಖ್ಯ ರಸ್ತೆಯನ್ನು ಸಂಪೂರ್ಣ ಅಭಿವೃದ್ಧಿಪಡಿಸದೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಚಿರು ನಿದ್ರೆಗೆ ಜಾರಿದ್ದಾರೆ. ಅಲ್ಲದೆ ಈ ಭಾಗದ ಶಾಸಕರು ಸಹ ಅಭಿವೃದ್ಧಿಯ ಬಗ್ಗೆ ಅಧಿಕಾರಿಗಳನ್ನು ಎಚ್ಚರಿಸದೆ ಜಾಣ ಕುರುಡುತನ ತೋರುತ್ತಿದ್ದಾರೋ ತಿಳಿಯದಾಗಿದೆ. ಇನ್ನಾದರೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ರಸ್ತೆಯನ್ನು ಅಭಿವೃದ್ಧಿಪಡಿಸದೇ ಹೋದರೆ ಈ ಭಾಗದಲ್ಲಿರುವ ಗ್ರಾಮಸ್ಥರೊಂದಿಗೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ದೊಡ್ಡ ಕರ್ತರಿ ಗೇಟ್ ಬಳಿ ಈ ಧೂಳಿನ ಬಗ್ಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೇನೆ ಸುಮಾರು ಒಂದು ವರ್ಷದಿಂದ ಒಂದು 50-60 ಗಾಡಿಗಳು ಬಿದ್ದು ಕೈಕಾಲುಗಳು ಮುರ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮೂರವ್ರು ಕೂಡ ಒಬ್ಬರು ಮೊನ್ನೆ ಒಂದ್ಸರಿ ಟಿಪ್ಪರ್ಗು ಆಟ ಮೇಲೆ ಬಿದ್ದು ಅವರದ್ದು ಅದೃಷ್ಟವಶ ಅವ್ರಿಗೇನು ಪ್ರಾಣಾಪಾಯ ಏನೂ ಆಗಿಲ್ಲ, ಕೈಕಾಲು ಮುರ್ಕೊಂಡ್ರು. ನಾವೇ ಅಲ್ಲಿ ಹಾಸ್ಪಿಟ್ಲ್ಗೆಲ್ಲ ಹೋಗಿ ಅವ್ರಿಗೆ ಚಿಕಿತ್ಸೆ ಎಲ್ಲ ಕೊಡಿಸಿ ನೋಡ್ಸಿ ಕಳಿಸಿದ್ವಿ. ಇವತ್ತು ಕೂಡ ಇವತ್ತು ದೊಡ್ಡ ಟಿಪ್ಪರ್ ಲಾರಿ ಬಂದಿದೆ, ಫುಲ್ಲು ಡೌನ್ ಐತೆ. ಅಲ್ಲೆಲ್ಲ ರೋಡ್ ಒಂದು 150 ಎಲ್ಲ ರೋಡ್ ಎಲ್ಲ ಕಿತ್ತೋಗಿದೆ. ಅಧಿಕಾರಿಗಳು PW ಅವರು ಅವರು ಕೆಲಸ ಮಾಡ್ತಾ ಇದ್ದಾರೆ, ಸಾರ್ವಜನಿಕ ಕೆಲಸ ಮಾಡ್ತಾ ಇದ್ದಾರೆ, ಇಲ್ಲ ಕಂಡಿದ್ದನ್ನು ಕೂಡರಾಗಿದ್ದಾರೆ ಅಂತೂ ಗೊತ್ತಿಲ್ಲ. ಕೂಡಲೇ ಎತ್ತೆಚ್ಕೊಂಡು ಇದನ್ನ ರೋಡ್ನ ಸರಿಪಡಿಸಿದ್ರೆ ಸರಿ, ಇಲ್ಲಾಂದ್ರೆ ಸುತ್ತಮುತ್ತ ಗ್ರಾಮಸ್ಥರೆಲ್ಲ ಸೇರಿಕೊಂಡು ರಸ್ತೆನೆಲ್ಲ ಬಂದ್ ಮಾಡಿ ಅಲ್ಲಿ ಅಧಿಕಾರಿಗಳು ಬಂದು ಅದರ ರಿಲೀವ್ ಮಾಡೋವರೆಗೂ ಅಲ್ಲೇ ಕುತ್ಕೊಂಡು ಉಗ್ರವಾರದ ಹೋರಾಟ ಮಾಡ್ತೀರಂತೆ. ಈ ಮುಖಾಂತರ ನಾನು ಅಧಿಕಾರಿಗಳು ಎಚ್ಚರಿಸ್ತಾ ಇದ್ದೀನಿ. ಕೇಶವ್, ಇ ನ್ಯೂಸ್ ಟಿವಿ, ಮಾಲೂರು. ತುಮಕೂರು ಜಿಲ್ಲಾಸ್ಪತ್ರೆಗೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ ನೀಡಿದ್ದು ಈ ವೇಳೆ ICU ವಾರ್ಡ್ ಬಳಿ ಇರುವ ಶೌಚಾಲಯದಲ್ಲಿ ರಾಶಿ ಕಸದ ಮೂಟೆಯನ್ನು ಕಂಡ ಜಿಲ್ಲಾಧಿಕಾರಿ, ಈಗಿಂದೀಗಲೇ ಕಸದ ಮೂಟೆಯನ್ನು ತೆರವುಗೊಳಿಸದಿದ್ದಲ್ಲಿ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದೆಂದು ಜಿಲ್ಲಾ ಶಸ್ತ್ರ ಚಿಕಿತ್ಸಕ ಡಾಕ್ಟರ್ ಅಸ್ಗರ್ ಬೇಗ್ ಅವರಿಗೆ ಎಚ್ಚರಿಕೆ ನೀಡಿದರು. ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಇಂದು ಜಿಲ್ಲಾಸ್ಪತ್ರೆಯ ಮಕ್ಕಳ ವಿಭಾಗ, ಡೆಂಗ್ಯೂ ಚಿಕಿತ್ಸಾ ವಿಭಾಗ, ನವಜಾತ ಶಿಶು ವಿಭಾಗ, ಹೆರಿಗೆ ಕೊಠಡಿ, ಮಹಿಳಾ ವಿಭಾಗ, ಪ್ರಸವ ಪೂರ್ವ ಆರೈಕೆ ಕೊಠಡಿ, ROP ಕೊಠಡಿ, ಡಾಟಾ ಎಂಟ್ರಿ ಆಪರೇಟರ್ ಕೊಠಡಿ ಮತ್ತಿತರ ವಿಭಾಗಗಳಿಗೆ ಭೇಟಿ ನೀಡಿ ಪರಿಶೀಲನೆ ಸಂದರ್ಭದಲ್ಲಿ ಆ ನೈರ್ಮಲ್ಯವನ್ನ ಕಂಡು ಆಸ್ಪತ್ರೆ ಸಿಬ್ಬಂದಿ ವೈದ್ಯಾಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು. ಡಾಟಾ ಎಂಟ್ರಿ ಆಪರೇಟರ್ ಕೊಠಡಿಯಂತೂ ಕೆಟ್ಟ ವಾಸನೆ ಮತ್ತು ಕತ್ತಲೆಯಿಂದ ಕೂಡಿದೆ. ಸಿಬ್ಬಂದಿಗಳ ಕೊಠಡಿಗಳಲ್ಲೇ ಶುಚಿಯಾಗಿಲ್ಲ. ರೋಗಿಗಳ ವಾರ್ಡ್ಗಳನ್ನು ಇನ್ನೆಷ್ಟರ ಮಟ್ಟಿಗೆ ಸ್ವಚ್ಛವಾಗಿಡುತ್ತೀರಾ? ಭಾನುವಾರ ಜಿಲ್ಲಾಸ್ಪತ್ರೆಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲಿಸಿದಾಗ ರೋಗಿಯೊಬ್ಬರು ಮಾಡಿದ್ದ ವಾಂತಿ ಹಾಗೇ ಇದೆ. ಪ್ರತಿದಿನ ಸ್ವಚ್ಛಗೊಳಿಸುವುದಿಲ್ಲವೇ? ಇಂದು ಸಂಜೆ 6 ಜಿಲ್ಲಾಸ್ಪತ್ರೆ ಎಲ್ಲ ವಾರ್ಡ್, ಶೌಚಾಲಯ, ಆಸ್ಪತ್ರೆ ಸುತ್ತಮುತ್ತ ಸ್ವಚ್ಛತೆ ಮಾಡದಿದ್ದಲ್ಲಿ ಸೇವೆಯಿಂದ ವಜಾ ಮಾಡಲಾಗುವುದೆಂದು ಗ್ರೂಪ್ ಡಿ ನೌಕರರ ಮೇಲೆ ಸಿಡಿಮಿಡಿಗೊಂಡರು. ಮಕ್ಕಳ ವಿಭಾಗದಲ್ಲಿದ್ದ ತ್ಯಾಜ್ಯ ವಸ್ತುಗಳನ್ನು ತಮ್ಮ ಸಮ್ಮುಖದಲ್ಲೇ ತೆರವು ಮಾಡಲು ಸೂಚಿಸಿದ ಅವರು, ತ್ಯಾಜ್ಯ ತೆರವು ಸಂದರ್ಭದಲ್ಲಿ ಗುಂಪು ಗುಂಪಾಗಿ ಸೊಳ್ಳೆಗಳು, ಇಲಿಗಳು ಹೊರಬಂದಿದ್ದನ್ನು ಕಂಡ ಜಿಲ್ಲಾಧಿಕಾರಿಗಳು ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡುವುದು ಬಿಟ್ಟು ಇಲಿ ಸೊಳ್ಳೆ ಸಾಕಿದ್ದೀರಾ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಅವರು, ತಕ್ಷಣ ಧೂಮೀಕರಣಕ್ಕೆ ಕ್ರಮ ಕೈಗೊಂಡು ಸ್ವಚ್ಛಗೊಳಿಸಬೇಕೆಂದು ತಾಕೀತು ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂತೋಷ್, DMO ಡಾಕ್ಟರ್ ಚೇತನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತಿಮ್ಮಯ್ಯ, ಇ ನ್ಯೂಸ್ ಟಿವಿ, ತುಮಕೂರು. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಎಲ್ಲ ನನ್ನ ಆತ್ಮೀಯ ತಂದೆ ಸಮಾನರಂತ ಹಿರಿಯರ, ತಾಯಂದ್ರ, ಯುವಕ ಸ್ನೇಹಿತರ, ಸಹೋದರ ಸಹೋದರಿಯರ, ಪುಟಾಣಿ ಮಕ್ಕಳೇ, ಪ್ರತಿ ವರ್ಷದಂತೆ ಈ ಬಾರಿ ಸಹನೂ ನಮ್ಮ KV ಮತ್ತು ಪಂಚಗಿರಿ ದತ್ತಿಗಳ ಅಡಿನಲ್ಲಿ ರಕ್ತದಾನ ಶಿಬಿರವನ್ನು ಬರ್ತಕ್ಕಂಥ 24 ಬುಧವಾರದ ದಿನ ಈ ಶಿಬಿರವನ್ನು ಏರ್ಪಾಟು ಮಾಡಲಾಗಿದೆ. ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಸುತ್ತಮುತ್ತಲಿನ ಎಲ್ಲ ಯುವಕ ಯುವಕಿಯರಲ್ಲಿ ನಾನು ಪ್ರಾರ್ಥನೆ ಮಾಡೋದು ಏನು ಅಂತಂದರೆ, ರಕ್ತದಾನ ಮಾಡುವುದರ ಜೊತೆಯಲ್ಲಿ ನಾವು ಸಹ ಭಾಗವಹಿಸಿ ರಕ್ತದಾನ ಮಾಡುವುದರಿಂದ ನೀವು ಆರೋಗ್ಯವಂತವಾಗಿರಬಹುದು ಮತ್ತು 3 ಉಳಿಸ್ತಕ್ಕಂಥ ಮಹತ್ತರ ಕಾರ್ಯಕ್ಕೆ ಭಾಗಿಯಾಗಬಹುದು. 3 ಉಳಿಸ್ತಕ್ಕಂತಹ ಈ ಯಜ್ಞದಲ್ಲಿ ತಾವು ಸಹ ಭಾಗವಹಿಸಿ ಈ ರಕ್ತದಾನ ಶಿಬಿರವನ್ನು ಯಶಸ್ವಿ ಮಾಡಬೇಕು ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ.
ಈಗ ಒಂದ್ 4 ವರ್ಷದ ಕಡೆಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 16 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಅವ್ರ ಬಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಕ್ಕ ಸುಚ್ ಎಕ್ಕ ಸಪನ. ಡಾಕ್ಟರ್ ಜಾವ್ ಕಾಮೂಣು. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. 4 ದಿನಗಳ ಹಿಂದೆ 379 ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ ಕೈದಿಯೊಬ್ಬನನ್ನ ಆರೋಗ್ಯ ತಪಾಸಣೆಗೆಂದು ಜಿಲ್ಲಾಸ್ಪತ್ರೆಗೆ ಕರೆ ತಂದಿದ್ದ ವೇಳೆ ಆಂಬ್ಯುಲೆನ್ಸ್ ವಾಹನದ ಕಿಟಕಿ ಗಾಜುಗಳಿಗೆ ಕಾಲಿನಿಂದ ಔದ್ದ ಏಟಿಗೆ ಕಿಟಕಿ ಬಾಗಿಲು ಕಿತ್ತು ಬಂದ ಪ್ರಸಂಗ ನಡೆದಿದೆ. ಈತ ಜೈಲಿನಲ್ಲೂ ಇದೇ ತರನಾದ ಪುಂಡಾಟಿಕೆ ಮೆರೆದು ಸಹ ಕೈದಿಗಳಿಗೆ ದಿಗಿಲು ಹುಟ್ಟಿಸುವ ಕೆಲಸ ಮಾಡಿದ್ದಾರೆ. ಈತನನ್ನ ತಡೆಯಲು ಪೊಲೀಸರಿಗೆ ಸಾಧ್ಯವಾಗದ ಪರಿಸ್ಥಿತಿ ಏರ್ಪಟ್ಟಿದೆ. ಏನಾಯಿತು, ಯಾರೀತ ಅಂತೀರಾ? ಈ ಸುದ್ದಿ ನೋಡಿ. ಹೌದು, ನೀವು ನೋಡ್ತಾ ಇರೋ ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಆವರಣದಲ್ಲಿ. ಇಲ್ಲಿ ಕಾಣ್ತಾ ಇರೋ ಆಂಬ್ಯುಲೆನ್ಸ್ನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಜೈಲು ಅಧಿಕಾರಿಗಳು 4 ದಿನಗಳ ಹಿಂದೆ ಜೈಲು ವಾಸಕ್ಕೆ ಬಂದ ಕೈದಿ ಪ್ರಭು ಎನ್ನುವರನ್ನ ಆರೋಗ್ಯ ತಪಾಸಣೆಗೆಂದು ಕರೆ ತಂದಿದ್ರು. ಆತನ ಜೊತೆಯಲ್ಲಿ ಮತ್ತೊಬ್ಬ ಕೈದಿಯೂ ಇದ್ದ. ಪ್ರಭು ಎಂಬಾತ ನೋಡ ನೋಡುತ್ತಿದ್ದಂತೆ ಕರೆದೊಯ್ಯುತ್ತಿದ್ದ ಆಂಬ್ಯುಲೆನ್ಸ್ ವಾಹನದ ಕಿಟಕಿಗಳನ್ನ ಕಾಲಿಂದ ಒದ್ದು ಒದ್ದು ಪುಡಿ ಮಾಡಿದ. ಆತನು ಒದ್ದ ಏಟಿಗೆ ಕಿಟಕಿ ಗಾಜು ಕಿತ್ತು ಬಂದು ಕೆಳಗೆ ಬಿದ್ದಿತ್ತು. ಆತನ ಜೊತೆಯಲ್ಲಿದ್ದ ಮತ್ತೊಬ್ಬ ಕೈದಿ ಬೆಚ್ಚಿ ಬಿದ್ದರೆ ಆತನ ಜೊತೆಯಲ್ಲಿದ್ದ ಪೊಲೀಸರು ವಾಹನದಿಂದ ಕೆಳಗಿಳಿದು ಓಡುವಂತಾಗಿತ್ತು. 3-4 ಜನ ಪೊಲೀಸರಿದ್ದರೂ ಏನು ಮಾಡಲಿಕ್ಕೆ ಆಗಲಿಲ್ಲ. ಇದ್ದಕ್ಕಿದ್ದಂತೆ ಈತನ ರುದ್ರಾವತಾರವನ್ನು ನೋಡಲು ಆಸ್ಪತ್ರೆ ಆವರಣದಲ್ಲಿದ್ದ ಜನರೆಲ್ಲ ಜಾತ್ರೆ ಸೇರಿಬಿಟ್ರು. ಕೊನೆಗೂ ಹೇಗೋ ಸಂಭಾಳಿಸಿಕೊಂಡು ಪೊಲೀಸರು ಅವನ್ನ ಆಂಬ್ಯುಲೆನ್ಸ್ ಒಳಗೆ ಹಾಕಿಕೊಂಡು ಜೈಲಿನತ್ತ ಸಾಗಿದ್ರು. ಯಾರಿವನು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಎಸ್ಕೇಪ್ ಆಗೋ ಪ್ರಯತ್ನ ಏನಾದರೂ ಮಾಡಿದ್ನ ಅಂತ ಆಂಬ್ಯುಲೆನ್ಸ್ ಹಿಂದಾಡಿ ಜೈಲು ಹತ್ತಿರ ಹೋದ್ರೆ ಆತನೊಬ್ಬ ಮೆಂಟಲ್. 379 ಕೇಸ್ನಲ್ಲಿ ಜೈಲುವಾಸ ಅನುಭವಿಸುತ್ತಿದ್ದಾನೆ. ಅವನ ಹೆಸರು ಪ್ರಭು. ಯಾವ ಊರು ಅನ್ನೋದು ಗೊತ್ತಿಲ್ಲ. ಇವನು ಜೈಲಲ್ಲೂ ಇದೇ ಮಾದರಿ ದಾಂಧಲೆ ಮಾಡುತ್ತಾನೆ. ನೀರಿನ ಟ್ಯಾಪ್ಗಳನ್ನ, ಕಿಟಕಿ ಬಾಗಿಲುಗಳನ್ನೆಲ್ಲ ಪುಡಿ ಪುಡಿ ಮಾಡಿದ್ದಾನೆ. ಇಂಥವರನ್ನ ಕಂಟ್ರೋಲ್ ಮಾಡೋಕ್ಕೆ ಅಷ್ಟೇ ಬಲಿಷ್ಠವಾದ ವಾಹನಗಳು, ಭದ್ರತಾ ವಾಹನಗಳು ಬೇಕು. ಆದರೆ ನಮಗೆ ಕೊಟ್ಟಿರೋ ಈ ಸಾಲು ಸಾಲದ ವಾಹನಗಳು ನೀಡಿದರೆ ನಾಳೆ ನಮಗೇನಾದರೂ ಆದರೆ ಕೇಳೋರೇ ಇಲ್ಲ. ಅವನೇನಾದರೂ ತಪ್ಪಿಸಿಕೊಂಡ್ರೂ ಆ ಎಲ್ಲ ತಪ್ಪು ನಮ್ಮ ಮೇಲೆ ಬರುತ್ತೆ ಎಂದು ಪೊಲೀಸರೇ ತಮ್ಮ ಅಸಹಾಯಕತೆಯನ್ನ ತೋಡಿಕೊಂಡಿದ್ದಾರೆ. ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಈಗ 4 ಜನ ಪೇಷಂಟ್ ಕರ್ಕೊಂಡು ಹೋಗಿ 4 ಜನ ಪೇಷಂಟ್ ಕೊಡ್ಸ್ಕೊಂಡು ಬರೋ ಪಟ್ಟಿಗೆ ಅವನು ಈ ಥರ ಇದು ಮಾಡಿದ್ದಾನೆ. ಮೆಂಟಲ್ ಪೇಷಂಟ್ 4 ದಿನ ಆಗಿದೆ. 379 ಅದು ನಮ್ಗೆ ಗೊತ್ತಿಲ್ಲ, ಬೇರೆ ಏನು ಕೇಸ್ ಅಂತ. 379 ಅವನ ಹೆಸರು ಪ್ರಭು ಅಂತ. ಪ್ರಭು ಊರು ಸರ್? ಸರ್ ಊರು ಅದು ನಿಮ್ಗೆ ಗೊತ್ತಾಗಲ್ಲ. ಯಾವ ರೀತಿ ಇದರಲ್ಲೂ ಐತೆ ಬಾಡಿ? ನೀವೇನಕ್ಕೆ ಇವತ್ತು ಕರ್ಕೊಂಡು ಹೋಗಿದ್ದೀವಿ ಸರ್? ಮೆಂಟಲ್ ಪೇಷಂಟ್ ರೆಗ್ಯುಲರ್ ಆಗಿ ಹೋಗ್ಬೇಕಾ? ಕೆಎಸ್ ನಾರಾಯಣ ಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ತಾಯಿ ಮಕ್ಕಳಿಗಿರುವ ಜಮೀನನ್ನು ಅಕ್ರಮವಾಗಿ ವಶಪಡಿಸಿಕೊಳ್ಳಲು ಮುಂದಾದ ಪ್ರಭಾವಿಗಳ ವಿರುದ್ಧ ಬೀದಿ ಕಾಳಗ ನಡೆದಿದೆ. ಜಮೀನಿನಲ್ಲಿ ಅಕ್ರಮವಾಗಿ ನಾಟಿ ಮಾಡಿದ್ದ ಗಿಡ ಕಿತ್ತಿದ್ದರಿಂದ ರಕ್ಷಣೆಗೆ ಬಂದಿದ್ದ ಪೊಲೀಸರ ಮುಂದೆಯೇ ಕಲ್ಲು ದೊಣ್ಣೆಗಳಿಂದ ಹೊಡೆದಾಟ ಬಡಿದಾಟ ಮಾಡಿಕೊಂಡು ಹೈಡ್ರಾಮಾ ಥಿಯೇಟರ್ ಸಿನಿಮಾ ಮಾದರಿಯಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ತಾಲೂಕು ನಲ್ಲಕದಿರೇನಹಳ್ಳಿ ಪಕ್ಕದ ಮೋಟ್ಲೂರು ಸರ್ವೇ ನಂಬರ್ 9 ಸುಮಾರು 2 ಎಕರೆ 17 ಗುಂಟೆ ಜಮೀನಿನಲ್ಲಿ ಅದೇ ಗ್ರಾಮದ ಪ್ರಭಾವಿ ರಘುರವರ ಕುಟುಂಬ ಚೌಡಮ್ಮನವರಿಗೆ ಸೇರಿದ ಜಮೀನಿನಲ್ಲಿ ಮಹಾಗಣಿ ಗಿಡ ನಾಟಿ ಮಾಡಿದ್ದರು. ಆ ಜಮೀನು ಚೌಡಮ್ಮಗೆ ಸೇರಿದ್ದಾಗಿದೆ. ಚೌಡಮ್ಮ ಮತ್ತು ಇಬ್ಬರು ಹೆಣ್ಣು ಮಕ್ಕಳಿಂದ ಒಂದಷ್ಟು ಜಮೀನು ಕಸಿದುಕೊಳ್ಳಲು ರಘು ಕುಟುಂಬ ಪ್ಲಾನ್ ಮಾಡಿ ಅಕ್ರಮವಾಗಿ ಅದೇ ಜಮೀನಿನಲ್ಲಿ ಅವರ ತಂದೆ ಸಮಾಧಿಯು ಮಾಡಲಾಗಿತ್ತು ಎನ್ನಲಾಗಿದೆ. ಈ ಸಂಬಂಧ ಕೋರ್ಟಿನಲ್ಲಿ ಕೇಸು ನಡೆದು ಆ ಜಮೀನು ಚೌಡಮ್ಮಗೆ ಸೇರಿದ್ದು ಎಂದು ನ್ಯಾಯಾಲಯವು ತೀರ್ಪು ನೀಡಿತ್ತು ಎನ್ನಲಾದ ಆದೇಶ ಪತ್ರವನ್ನು ಚೌಡಮ್ಮನವರ ಕುಟುಂಬ ತೋರಿಸಿದೆ. ಆದರೆ ರಘು ಅವರ ಕುಟುಂಬ ನಿನ್ನೆ ಇದೇ ಜಮೀನಿನಲ್ಲಿ ಅಕ್ರಮವಾಗಿ ಮಹಾಗಣಿ ಗಿಡ ನೆಟ್ಟಿದ್ದಾರೆನ್ನಲಾಗಿದ್ದು ಆ ಗಿಡಗಳನ್ನು ಇಂದು ಚೌಡಮ್ಮ ಕುಟುಂಬ ಕಿತ್ತುಹಾಕಿ ರಾಗಿ ಬಿತ್ತಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿತ್ತು ಎನ್ನಲಾಗಿದ್ದು ಈ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದರು.
ಇದ್ರು ತಿರುಗಿ ಬಂದು ಗಿಡ ಬಣ್ಣದು ಉಳೋದು ನಗೋದು ನಮ್ಮ ಮಡಿಯೋದು ಇದು ಎಲ್ಲ ಮಾಡ್ತಾ ಇದಾರೆ. ಇವತ್ತು ಬಂದಿದ್ರು ವಿಡಿಯೋದವರು ಎಂಎನ್ ಟಿವಿ ಅಂತ ಅರುಣ್ ಅಂತ. ಏ ನಮ್ದು ಒಬ್ಬ ಜಮೀನು ತೆಗಿಬಾರಿಗೆ ನೀವೇನು ವಿಡಿಯೋ ತೆಗಿಯಕ್ ಬಂದು ನೀನು ತೆಗಿಬಾರ ನಮ್ದು ಕೋರ್ಟಲ್ಲಿ ನಾವು ಇದು ಮಾಡ್ಕೊಂಡಿದೀವಿ ಅಂದ್ರೆ ಅದೇ ದುಡ್ಡು ಕೊಟ್ಟರೆ ನೀನು ಬರ್ತೀನಮ್ಮ ದುಡ್ಡು ನೀನು ಬರ್ತೀನಿ ಕಾರಲ್ಲಿ ಬಂದವ್ರೆ ಕಾರಲ್ಲಿ ಕರ್ಕೊಂಬಂದವ್ರೆ ದುಡ್ಡು ಕೊಟ್ಟವ್ರೆ ತೆಗಿತೀನಿ ನೀನು ದುಡ್ಡು ಕೊಡು ನಿಮ್ಗೂ ಬಂದು ತೆಗಿತೀನಿ ನಾವು ಕಾಸು ಬಂದಿರೋದು ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡೋದು. ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ದ ವೇಳೆಯಲ್ಲಿ ಅವರ ಎದುರೇ ಎರಡೂ ಕುಟುಂಬಗಳು ಬೀದಿ ಜಗಳಕ್ಕಿಳಿದು ಒಡೆದಾಡಿಕೊಂಡಿದ್ದಾರೆ. ಒಡೆದಾಟದಲ್ಲಿ ಚೌಡಮ್ಮ ಕುಟುಂಬದ ಇಂದಿರಮ್ಮ, ಪದ್ಮಶ್ರೀ, ರಮೇಶ್ ವಾಟರ್ಮನ್, ಗೋಪಿ ಇತರರು ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ ಎರಡೂ ಕಡೆಯವರಿಂದ ದೂರು ದಾಖಲಿಸಿಕೊಂಡ ಗ್ರಾಮಾಂತರ ಪೊಲೀಸರು ತನಿಖೆ ನಡೆಸುತ್ತಿದ್ದು ಎರಡೂ ಕುಟುಂಬದ ಒಟ್ಟು 12 ಜನರ ಮೇಲೆ ಎಫ್ಐಆರ್ ದಾಖಲಿಸಿದ್ದಾರೆಂದು ತಿಳಿದು ಬಂದಿದೆ. ಕ್ಯಾಮರಾಮ್ಯಾನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇಸ್ಲಾಂ ಧರ್ಮದ ಪ್ರಮುಖ ಉಪಜಾತಿಯಾಗಿರುವ ಪಿಂಜಾರ, ನದಾಫ್, ದುದೇಕುಲ ಮತ್ತು ಮನ್ಸೂರಿ ಜನಾಂಗದವರಿಗೆ ಪ್ರವರ್ಗ 1 ಜಾತಿ ಪ್ರಮಾಣ ಪತ್ರವನ್ನು ನೀಡುವಂತೆ ಕರ್ನಾಟಕ ರಾಜ್ಯ ಪಿಂಜಾರ ನದಾಫ್ ಜನಾಂಗದ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟಿಸಿ ಒತ್ತಾಯಿಸಿದರು. ದೇವನಹಳ್ಳಿ ತಾಲೂಕಿನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದ ಎದುರು ಜಿಲ್ಲಾಡಳಿತ ಕಚೇರಿ ತಹಶೀಲ್ದಾರ್ ರಾಜೀವ ಲೋಚನ್ ಅವರಿಗೆ ಮನವಿ ಪತ್ರವನ್ನು ಸಮುದಾಯದ ಪರವಾಗಿ ವಿತರಿಸಿ ಪಿಂಜಾರ ಧರ್ಮಗುರು ಸಂಗಂಪೀರ್ ಚಿಸ್ತಿ ಮಾತನಾಡಿ, ಹೋರಾಟದ ನಿಟ್ಟಿನಲ್ಲಿ ನಮ್ಮ ಹಕ್ಕನ್ನು ಪಡೆಯುವ ವ್ಯವಸ್ಥೆ ಮಾಡಿಕೊಳ್ಳಲಾಗುತ್ತಿದೆ. ಈ ಕ್ಷೇತ್ರದಲ್ಲಿ ಪ್ರವರ್ಗ 1 ಜಾತಿ ಪ್ರಮಾಣ ಪತ್ರ ನೀಡುತ್ತಿಲ್ಲವೆಂದು ಕೇಳಿ ಬಂದಿದ್ದರಿಂದ ಈ ಪ್ರತಿಭಟನೆಯನ್ನು ನಡೆಸುವ ಪ್ರಸಂಗ ಬಂದಿದೆ. ಇದೇ ರೀತಿಯಲ್ಲಿ ಮುಂದುವರೆದರೆ ಉಗ್ರ ಹೋರಾಟಕ್ಕೂ ಸಹ ಸಿದ್ಧರಿದ್ದೇವೆ. 1 ತಿಂಗಳು ಕಾಲಾವಕಾಶ ನೀಡಲಾಗಿದ್ದು ಅದನ್ನು ಮೀರಿದ್ರೆ ಉಗ್ರ ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದರು. ಈಗ ಕೊಟ್ಟಿಲ್ಲ ಅನ್ನೋದನ್ನು ನಾವು ಹೇಳೋದಕ್ಕಿಂತ ಹೋರಾಟದ ಒಂದು ನಿಟ್ಟಿನಲ್ಲಿ ನಾವು ಆ ಒಂದು ಹಕ್ಕನ್ನು ಪಡಿತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೋತಾ ಇದ್ದೇವೆ. ಎಲ್ಲ ಜಿಲ್ಲೆಯಲ್ಲೂ ಈ ಕಾರ್ಯಕ್ಷೇತ್ರ ನಡೀತಾ ಇದೆ ಮತ್ತು ಈ ಕ್ಷೇತ್ರದಲ್ಲಿ ನಮಗೆ ಪ್ರವರ್ಗ 1 ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ನಾವು ಕೇಳಿಬಂದ ಮೇಲೆ ಈ ಒಂದು ಸ್ಟ್ರೈಕನ್ನು ನಾವು ಮಾಡಬೇಕಾದ ಒಂದು ಪ್ರಸಂಗ ಬಂತು. ಮತ್ತು ಏನಾದರೂ ಇದೇ ರೀತಿಯಲ್ಲಿ ಮುಂದುವರೆದ್ರೆ ಮತ್ತು ದೊಡ್ಡದ ಉಗ್ರವಾದ ಹೋರಾಟವನ್ನು ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಮುಂದಿನ ಕಾಲಘಟ್ಟದಲ್ಲಿ ಇನ್ನೊಂದು ತಿಂಗಳ ಒಂದು ಕಾಲಾವಕಾಶವನ್ನು ಕೊಡ್ತೇವೆ. ಆ ಕಾಲಾವಕಾಶ ಮೀರಿ ಏನಾದರೂ ನಿಂತರೆ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳ್ತೇವೆ. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಬಶೀರ್ ಅಹಮದ್, ಮುಖಂಡರಾದ ಅಬ್ದುಲ್ ಲತೀಫ್, ಮಹಬೂಬ್ ಪಾಷಾ, ಶಫಿ ಐಎಂ, ರಸೂಲ್ ಸಾಬ್, ಜಾಕಿರ್ ಹುಸೇನ್, ಮೊಹಮ್ಮದ್ ಅಲಿ, ಕರ್ನಾಟಕ ಪಿಂಜಾರ, ನದಾಫ್ ಕ್ಷೇಮಾಭಿವೃದ್ಧಿ ಮಹಾಮಂಡಳಿ ಅಧ್ಯಕ್ಷ ಡಾಕ್ಟರ್ ಅಬ್ದುಲ್ ರಜಾಕ್ ನದಾಫ್ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಎ ನ್ಯೂಸ್ ಟಿವಿ, ದೇವನಹಳ್ಳಿ. ಮುಜರಾಯಿ ಇಲಾಖೆಗೆ ಸೇರಿದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಹಾಗೂ ಮುತ್ತರಾಯ ಸ್ವಾಮಿ ದೇವಸ್ಥಾನಗಳಿಗೆ ಹೋಗಲು ದಾರಿ ಇಲ್ಲದ ಪರಿಸ್ಥಿತಿ ಉಂಟಾಗಿದೆ. ದೇವಸ್ಥಾನಕ್ಕೆ ದಾರಿ ಯಾವುದಯ್ಯ ಎಂದು ಭಕ್ತರು ಪ್ರಶ್ನೆ ಮಾಡುತ್ತಿದ್ದಾರೆ. ದಾರಿ ಇಲ್ಲದೆ ಈ ವರ್ಷ ಆರತಿ ಆಚರಣೆಯನ್ನ ನಿಲ್ಲಿಸಲಾಗಿದೆ. ದೊಡ್ಡಬಳ್ಳಾಪುರ ತಾಲೂಕು ರಘುನಾಥಪುರ ಗ್ರಾಮದಲ್ಲಿ ಮುಜರಾಯಿ ಇಲಾಖೆಯ ಪುರಾತನ ಕಾಲದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಮತ್ತು ಮುತ್ತರಾಯ ಸ್ವಾಮಿ ದೇವಸ್ಥಾನಗಳಿವೆ. ಎರಡೂ ದೇವಸ್ಥಾನಗಳ ಉಸ್ತುವಾರಿ ನೋಡಿಕೊಳ್ಳುತ್ತಿರುವ ಕಮಲಶ್ರೀ ದೇವಸ್ಥಾನಗಳ ಪೂಜಾ ಆಚರಣೆಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ. ದೇವಸ್ಥಾನಕ್ಕೆ ದಾರಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಧ್ಯಮದೊಂದಿಗೆ ಮಾತನಾಡಿ, ಈ ಹಿಂದೆ ಎರಡು ದೇವಸ್ಥಾನಗಳು ರಾಜಣ್ಣ ಎಂಬುವರಿಗೆ ಸೇರಿದ ಜಮೀನಿನಲ್ಲಿ ಇದ್ವು. ರಾಜಣ್ಣನವರು ಇಂಡೇನ ಕಾರ್ಖಾನೆಗೆ ಜಮೀನು ಮಾರಿದ ಹಿನ್ನೆಲೆ ದೇವಸ್ಥಾನಗಳನ್ನು ಕೆಡವಿ ಕಾರ್ಖಾನೆಯ ಹೊರಗೆ ಕಟ್ಟಲಾಗಿದೆ. ಎರಡು ದೇವಸ್ಥಾನಗಳಿಗೆ 4 ಗುಂಟೆ ಜಾಗವನ್ನು ಮೀಸಲಿಡಲಾಗಿದೆ. ಹಿಂದೆ ದೇವಸ್ಥಾನಕ್ಕೆ ಬರುತ್ತಿದ್ದ ದಾರಿ ರಾಜಣ್ಣಗೆ ಸೇರಿದ್ದು, ಈಗ ಅವರು ದಾರಿಯನ್ನ ಮುಚ್ಚಿದ್ದಾರೆ. ಮತ್ತೊಂದು ದಾರಿ ಊರಿನಿಂದ ಬರುವುದಾಗಿ ಹೇಳುತ್ತಿದ್ದಾರೆ. ಆದರೆ ದಾರಿ ಯಾವುದೆಂದು ನಮಗೆ ಕಾಣಿಸುತ್ತಿಲ್ಲ. ಪ್ರತಿ ವರ್ಷ ಗ್ರಾಮದಲ್ಲಿ ಊರ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ. ಈ ವೇಳೆ ಗ್ರಾಮದ ಮಹಿಳೆಯರು ಆರತಿಗಳನ್ನು ಹೊತ್ತುಕೊಂಡು ದೇವಸ್ಥಾನಕ್ಕೆ ಬರುತ್ತಾರೆ. ಈ ವರ್ಷ ದೇವಸ್ಥಾನಕ್ಕೆ ದಾರಿ ಇಲ್ಲದೆ ಆರತಿ ಆಚರಣೆಯನ್ನು ನಿಲ್ಲಿಸಲಾಗಿದೆ ಎಂದರು. ನಮಸ್ತೆ ಸರ್, ಇದು ನಾನು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಹಾಗೂ ಮುತ್ತರಾಯ ಸ್ವಾಮಿ
ದೇವಸ್ಥಾನಗಳ ಎರಡೂ ಪೂಜಾ ಕೈಂಕರ್ಯಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೀನಿ. ಇದು ಪೂರ್ವ ಕಾಲದಿಂದನೂ ಇದೆ, ಮತ್ತೆ ಈಗ ಇದ್ರ ಪ್ರಾಚೀನ ಕಾಲದಿಂದನೂ ಇದು ರೋಡ್ ಇತ್ತು. ನಮಗೆ ಏನು ಫ್ಯಾಕ್ಟ್ರಿ ಒಳಗಡೆ ಲ್ಯಾಂಡ್ ಇತ್ತು, ಇವ್ರದ್ದು ಏನು ರಾಜಣ್ಣ ಅನ್ನೋರ್ದು ಜಮೀನಿತ್ತು. ಆ ಜಮೀನಲ್ಲಿ ಈ ಟೆಂಪಲ್ ಇತ್ತು, ಆ ಕಡೆ ಒಂದು ಟೆಂಪಲ್ ಈ ಕಡೆ ಒಂದು ಟೆಂಪಲ್ ಇತ್ತು. ಆ ಟೆಂಪಲ್ನ ಹೊರಗಡೆ ತೆಗೆದು ಆ ಜಮೀನ ಮಾರಾಟ ಮಾಡಿದವರು ರಾಜಣ್ಣವರು. ಆಮೇಲೆ ರಾಜಣ್ಣವರೇ ತಂದು ಈ ದೇವಾಲಯನ ಈಚೆಗೆ ಹಾಕಿದ್ರು. ಆಮೇಲೆ ಈಗ ಇತ್ತೀಚೆಗಂತೂ ಇಲ್ಲಿ ನಂದು ಜಮೀನು ಅಂತ ಇವರು ಏನೋ ರಾಜಣ್ಣವರು ಅಡ್ಡಗಟ್ಟಿದ್ದಾರೆ. ಆಮೇಲೆ ಕೇಳಿದ್ವಿ, ಏನು ಸರ್ ಓಡಾಡೋದಕ್ಕೆ ದಾರಿ ಇಲ್ಲ ಅಂತ. ಇಲ್ಲ, ಜಮೀನು ನಮ್ದಿದೆ, ಆದ ಕಾರಣ ನಾವು ಹಾಕ್ಕೊಂಡಿದ್ದೀವಿ ಅಂತ. ಇನ್ನು ಅವ್ರು ನಾನು ಏನು ಕೇಳೋಕ್ಕಾಗುತ್ತೆ, ಜಮೀನು ಅವ್ರದ್ದಾದ್ಮೇಲೆ ದಾರಿ ಇಲ್ಲ ಅಂತ ಗೊತ್ತಾದ್ಮೇಲೆ ನಾನು ಅವ್ರನ್ನ ಏನು ಕೇಳೋದಕ್ಕೆ ಹಾಕ್ತಾ ಇಲ್ಲ. ದೇವಸ್ಥಾನಕ್ಕೆ ದಾರಿ ಮತ್ತು ದೇವಸ್ಥಾನದ ಜಾಗವನ್ನು ಗುರುತಿಸಿಕೊಡುವಂತೆ ತಹಸೀಲ್ದಾರ್ ಮನವಿ ಮಾಡಲಾಗಿದೆ. ಇಲ್ಲಿಯವರೆಗೂ ಯಾವುದೇ ಕೆಲಸವಾಗಿಲ್ಲ. ಕಂದಾಯ ಇಲಾಖೆ ಅಧಿಕಾರಿಗಳು ದೇವಸ್ಥಾನಕ್ಕೆ ದಾರಿ ಮಾಡಿಕೊಟ್ಟು ಭಕ್ತರಿಗೆ ಅನುಕೂಲ ಮಾಡಿಕೊಡುವಂತೆ ಇದೇ ವೇಳೆ ಮನವಿ ಮಾಡಿದರು. ಗುರುಪ್ರಸಾದ್, ಇನ್ಯೂಸ್ ಟಿವಿ, ದೊಡ್ಡಬಳ್ಳಾಪುರ. ನಾನಾ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಭಾರತ ಮಾರ್ಕ್ಸ್ವಾದಿ ಲೆನಿನ್ವಾದಿ ಪಕ್ಷದ ವತಿಯಿಂದ ತಹಶೀಲ್ದಾರ್ ಕಚೇರಿ ಎದುರು ಸೋಮವಾರ ಪ್ರತಿಭಟನೆ ನಡೆಸಿದರು. ರೆಡ್ ಫ್ಲಾಗ್ ತಾಲೂಕು ಸಮಿತಿ ವತಿಯಿಂದ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಭಾಗೇಪಲ್ಲಿ ಪಟ್ಟಣದ ಗುಳೂರು ವೃತ್ತದಿಂದ ಜನಾಗ್ರಹ ಮೆರವಣಿಗೆ ಹೊರಟು ತಹಶೀಲ್ದಾರ್ ಕಚೇರಿ ಮುಂದೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು. ಈ ಸಂದರ್ಭದಲ್ಲಿ MLPA ರಾಜ್ಯ ಕಾರ್ಯದರ್ಶಿ ಬಸವಲಿಂಗಪ್ಪ ಮಾತನಾಡಿ, ಭಾಗೇಪಲ್ಲಿ ಪಟ್ಟಣದ 23 ವಾರ್ಡ್ಗಳಲ್ಲಿ ವಾಸಿಸುತ್ತಿರುವ ಕೃಷಿ ಕೂಲಿ ಕಾರ್ಮಿಕರ, ದಲಿತರ ಮಹಿಳೆಯರು ಹಾಗೂ ಅಲ್ಪಸಂಖ್ಯಾತ ವರ್ಗ ಹಾಗೂ ಬಡವರು ಬಾಡಿಗೆ ಮನೆಗಳಲ್ಲಿ ವಾಸಿಸುವ ನಿವೇಶನ ರಹಿತರಿಗೆ ನಿವೇಶನ ಕಲ್ಪಿಸಲು ಪಾತ ಭಾಗೇಪಲ್ಲಿ ಸರ್ವೆ ನಂಬರ್ 102ರಲ್ಲಿ ಉಳಿದ 72 ಎಕರೆ ಸರ್ಕಾರಿ ಭೂಮಿ ನಿವೇಶನ ರೈತರಿಗೆ ನಿವೇಶನ ಮಂಜೂರು ಮಾಡಬೇಕು. ತಾಲೂಕಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಿ ಕೂಲಿ ಕಾರ್ಮಿಕರ ಕೂಲಿಯನ್ನು 650ರಿಗೆ ಹೆಚ್ಚಿಸಬೇಕು. ರೈತರಿಗೆ ಶಾಶ್ವತ ನೀರಾವರಿ ಯೋಜನೆ ರೂಪಿಸಬೇಕು. ಬಾಗೇಪಲ್ಲಿಗೆ ಕೃಷ್ಣಾ ನದಿ ನೀರಿನ ಪಾಲನ್ನು ಕುಡಿಯುವ ನೀರಿನ ಸಮಗ್ರ ಯೋಜನೆಗೆ ಅನ್ವಯಗೊಳಿಸಿ ಗಡಿ ಭಾಗಗಳಲ್ಲಿ ದುಸ್ಥಿತಿಯಲ್ಲಿರುವ ಸರ್ಕಾರಿ ಕನ್ನಡ ಶಾಲೆಗಳನ್ನು ಅಭಿವೃದ್ಧಿಪಡಿಸಿ ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು. ಇನ್ನು ಅನೇಕ ಸಮಸ್ಯೆಗಳ ಪರಿಹಾರಕ್ಕೆ ಒತ್ತಾಯಿಸಿ ಪ್ರತಿಭಟಿಸಿದರು. ಈ ಭಾಗದಲ್ಲಿ ರೈತರು ಕೃಷಿ ಉತ್ಪನ್ನಗಳನ್ನು ಏನ್ ಬೆಳೀತಾ ಇದ್ದಾರೆ ಅದಕ್ಕೆ ಯೋಗ್ಯ ಬೆಲೆ ಇರಲಾರ್ದೆ ರೋಡಿನ ಮೇಲೆ ಈರುಳ್ಳಿನ ಟೊಮೆಟನ್ನ ಚೆಲ್ಲಿ ಸರ್ಕಾರಕ್ಕೆ ತಮ್ಮ ಆಕ್ರೋಶನ್ನ ಪ್ರತಿಭಟನೆಯನ್ನ ಸಲ್ಲಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ರೈತರು ಬೆಳೆದಂತ ಮಾಲಿ, ರೈತರು ಬೆಳೆದಂತ ಬೆಳೆಗಳಿಗೆ ವೈಜ್ಞಾನಿಕವಾದಂತ ಬೆಲೆಯನ್ನ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ ಅದನ್ನ ಕೊಡ್ಲಿಕ್ಕೆ ಸರ್ಕಾರ ಇವತ್ತು ಅದನ್ನ ಒಂದು ಕಾನೂನು ಮಾಡಿ ಡಾಕ್ಟರ್ ಸ್ವಾಮಿನಾಥನ್ ಆಯೋಗದ ವರದಿನ ಜಾರಿ ಮಾಡಲಿಕ್ಕೆ ಸರ್ಕಾರ ಮುಂದಾಗಬೇಕಂತ ಹೇಳ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ರೆಡ್ ಫ್ಲಾಗ್ ಪದಾಧಿಕಾರಿಗಳಾದ ಜಿಲ್ಲಾ ಕಾರ್ಯದರ್ಶಿ KV ರಾಮಚಂದ್ರ, ತಾಲೂಕು ಕಾರ್ಯದರ್ಶಿ RM ಚಲಪತಿ, ಸದಸ್ಯರಾದ ಆದಿಶೇಷು, ರಘುನಾಥ್ ರೆಡ್ಡಿ, ಮುಜು ಬಾಷಾ, ಮಧುಸೂದನ್ ರೆಡ್ಡಿ ಇನ್ನು ಮುಂತಾದವರು ಪಾಲ್ಗೊಂಡಿದ್ರು. ಸುಬ್ಬು, ಈ ನ್ಯೂಸ್ TV, ಬಾಗೇಪಲ್ಲಿ. ಸಾರ್ವಜನಿಕರ ಸ್ಮಶಾನಗಳಿಗೆ ಹಾಗೂ ಹೊಲಗಳಿಗೆ ಹೋಗುವ ರಸ್ತೆಗಳಿಗೆ ಯಾರಾದರೂ ಅಡ್ಡಿಪಡಿಸಿದ್ರೆ ತಕ್ಷಣ ಕಾನೂನು ರೀತಿಯ ಕ್ರಮ ಜರುಗಿಸಲಾಗುವುದು ಎಂದು ತಹಶೀಲ್ದಾರ್ ಮಹೇಶ್ ಆಸ್ಪತ್ರೆ ಹೇಳಿದರು. ಗೌರಿಬಿದನೂರು ತಾಲೂಕಿನ ಹೊಸೂರು ಹುಬ್ಬಳ್ಳಿಯ ಬೊಮ್ಮಶೆಟ್ಟಿಹಳ್ಳಿ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗಲು ರಸ್ತೆ ಇಲ್ಲ ಎಂದು ಸಾರ್ವಜನಿಕರ ದೂರಿನನ್ವಯ ಭೂಮಾಪನ ಇಲಾಖೆ ಅಧಿಕಾರಿಗಳು, ಕಂದಾಯ, ವೃತ್ತ ನಿರೀಕ್ಷಕರು, ಗ್ರಾಮ ಲೆಕ್ಕಾಧಿಕಾರಿ ಸಮಕ್ಷಮದಲ್ಲಿ ಸ್ಮಶಾನದಿಂದ ರಸ್ತೆಯವರೆಗೂ ಸರ್ವೆ ಕಾರ್ಯ ಕೈಗೊಂಡು ನಂತರ ತಹಶೀಲ್ದಾರ್ ಮಹೇಶ್ ಪತ್ರಿ ಮಾತನಾಡಿ, ನಕ್ಷೆಯಲ್ಲಿ ಪ್ರತಿಯೊಂದು ಸರ್ಕಾರದ ಜಾಗವನ್ನು ಕಬಳಿಸಿರುವ ಬಗ್ಗೆ ಮಾಹಿತಿ ಇರುತ್ತದೆ. ಆದ್ದರಿಂದ ನಕ್ಷೆ ಮೂಲಕ ಸ್ಮಶಾನಕ್ಕಾಗಲಿ ಅಥವಾ ಹೊಲಗಳಿಗೆ ಹೋಗುವ ರಸ್ತೆಗಳಿಗಾಗಲಿ ಹಾಗೂ ಇತರೆ ಯಾವುದೇ ಸಮಸ್ಯೆ ಇದ್ರಾದರೂ ಕಾನೂನಿನ ಪ್ರಕಾರ ತಿರುವು ಕಾರ್ಯಾಚರಣೆ ಮಾಡಿ ಸರ್ಕಾರದ ಜಾಗವನ್ನು ಕಬಳಿಸಿರುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಪ್ರದೀಪ್, ಈ ನ್ಯೂಸ್ TV, ಗೌರಿಬಿದನೂರು. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರ ಹಳ್ಳಿಯಲ್ಲಿ ಬರೋಬ್ಬರಿ 20 ವರ್ಷಗಳ ನಂತರ ಊರ ಜಾತ್ರೆ ನಡೆಯುತ್ತಿದೆ. ಊರಿನ ಎಲ್ಲರೂ ಜಾತಿ ಧರ್ಮ ಪಕ್ಷ ಬಿಟ್ಟು ಒಂದುಗೂಡಿ ಊರ ದೇವರುಗಳನ್ನ ಪೂಜಿಸಿ ತಂಬಿಟ್ಟು ದೀಪದಾರತಿ ಬೆಳಗುವ ಊರ ಜಾತ್ರೆಯನ್ನು ನಡೆಸಲು ಮುಂದಾಗಿದ್ದು ಜಾತ್ರೆಗಾಗಿ ಊರಿಗೆ ಊರೇ ಸಿಂಗಾರಗೊಂಡಿದ್ದು ಸಡಗರ ಸಂಭ್ರಮ ಮನೆ ಮಾಡಿದೆ. ಶಿರ್ಲಘಟ್ಟ ತಾಲೂಕಿನ ಉತ್ತರ ದಿಕ್ಕಿನಲ್ಲಿರುವ ದಿಬ್ಬೂರ ಹಳ್ಳಿಯಲ್ಲಿ ಇದೀಗ ಊರ ಜಾತ್ರೆಯ ಸಂಭ್ರಮ. 20 ವರ್ಷಗಳ ನಂತರ ನಡೆಯುತ್ತಿರುವ ಊರ ದೇವರುಗಳನ್ನ ಪೂಜಿಸಿ ಸಂಭ್ರಮಿಸುವ ಊರ ಜಾತ್ರೆಗೆ ದಿಬ್ಬೂರಹಳ್ಳಿ ಸಕಲ ರೀತಿಯಲ್ಲೂ ಸಜ್ಜಾಗಿದ್ದು ಸಂಭ್ರಮ ಮನೆ ಮಾಡಿದ.
ಭಾನುವಾರದಿಂದಲೇ ಊರ ಜಾತ್ರೆ ಆರಂಭವಾಗಿದ್ದು ಸೋಮವಾರ ಮಂಗಳವಾರ ಎರಡು ದಿನಗಳ ಕಾಲ ಜಾತ್ರೆಯ ಅಂಗವಾಗಿ ನಾನಾ ಪೂಜೆ ಪುನಸ್ಕಾರ, ತಂಬಿಟ್ಟು ದೀಪಧಾರತಿ ಇನ್ನಿತರೆ ಪೂಜಾ ಕಾರ್ಯಗಳು ನಡೆಯಲಿವೆ. ಅದಕ್ಕಾಗಿ ಊರ ದೇವರುಗಳಾದ ಆಂಜನೇಯ ಸ್ವಾಮಿ, ಸೋಮೇಶ್ವರ ಸ್ವಾಮಿ, ಚೌಡೇಶ್ವರಮ್ಮ ದೇವಿ ಇನ್ನಿತರೆ ದೇವಾಲಯಗಳು ಸಿಂಗಾರಗೊಂಡಿವೆ. ನಾಗರ ಕಲ್ಲುಗಳ ಅಶ್ವಥ ಕಟ್ಟೆಯು ತೆಂಗಿನ ಚಪ್ಪರದಿಂದ ಅಲಂಕಾರಗೊಂಡಿದೆ. ಇದಿಷ್ಟೇ ಅಲ್ಲದೆ ಇದೇ ಮೊದಲ ಬಾರಿಗೆ ಕರಗ ಮಹೋತ್ಸವ ನಡೆಸಲು ತೀರ್ಮಾನಿಸಿದ್ದು ಅದಕ್ಕೂ ಅಗತ್ಯ ಸಿದ್ಧತೆಗಳು ನಡೆದಿದೆ. ಹೂವಿನ ಕರಗ ಹಾಗೂ ಅದರ ಜೊತೆಗೆ ವಾದ್ಯಗೋಷ್ಠಿಯನ್ನು ಸಹ ಏರ್ಪಡಿಸಲಾಗಿದೆ. 23ರಂದು ಜಾತ್ರಾ ಮಹೋತ್ಸವದ ಕೊನೆಯ ದಿನವಾಗಿದ್ದು ಎಲ್ಲ ದೇವತೆಗಳಿಗೆ ಸುಮಾರು ಏಳು ದೇವತೆಗಳಿಗೆ ದೀಪಾರಾಧನೆ ಹಾಗೂ ವಿಜೃಂಭಣೆಯಿಂದ ಸುಮಾರು 20 ವರ್ಷಗಳ ನಂತರ ಪ್ರಪ್ರಥಮವಾಗಿ ದಿಬ್ಬೂರಳ್ಳಿ ಗ್ರಾಮದಲ್ಲಿ ವಿಜೃಂಭಣೆ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾಗಿದೆ. ಇದಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಾನಾ ಕಡೆಗಳಿಂದ ಭಕ್ತಾದಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಅಂತೂ ಎರಡು ದಶಕಗಳ ನಂತರ ನಡೆಯುತ್ತಿರುವ ಊರ ಹಬ್ಬಕ್ಕೆ ದಿಬ್ಬೂರಹಳ್ಳಿ ಸಜ್ಜಾಗಿದ್ದು ಸಡಗರ ಸಂಭ್ರಮ ಮನೆ ಮಾಡಿದ. ವೀರಪುರ ಮಂಜುನಾಥ್, ಇನ್ಯೂಸ್ ಟಿವಿ, ಶಿಡ್ಲಘಟ್ಟ. ನಮ್ಮನ್ನು ಆಳುವ ಎಲ್ಲ ಸರ್ಕಾರಗಳು, ಎಲ್ಲ ಜನಪ್ರತಿನಿಧಿಗಳು ದಲಿತರನ್ನು ಕೇವಲ ಓಟ್ ಬ್ಯಾಂಕ್ಗಾಗಿ ಬಳಸಿಕೊಳ್ಳುತ್ತಿದ್ದಾರೆಯೇ ವಿನಃ ದಲಿತರ ಅಭಿವೃದ್ಧಿಗೆ, ಶ್ರೇಯಸ್ಸಿಗೆ ಪ್ರಾಮಾಣಿಕ ಪ್ರಯತ್ನ ನಡೆಸಿಲ್ಲ. ಹಾಗಾಗಿ ದಲಿತರು ಅನೇಕ ಸಮಸ್ಯೆಗಳ ಮಧ್ಯೆ ಬದುಕನ್ನು ತಳ್ಳುವಂತಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಎನ್ಎ ವೆಂಕಟೇಶ್ ಆರೋಪಿಸಿದರು. ದಲಿತರ ಮೂಲಭೂತ ಹಕ್ಕುಗಳ ಈಡೇರಿಕೆಗಾಗಿ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿಯ ಶಿಡ್ಲಘಟ್ಟ ತಾಲೂಕು ಶಾಖೆಯ ಪದಾಧಿಕಾರಿಗಳು, ಕಾರ್ಯಕರ್ತರು ಶಿಡ್ಲಘಟ್ಟ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ನಗರದ ಸಾರಿಗೆ ಬಸ್ ನಿಲ್ದಾಣದಿಂದ ಪ್ರತಿಭಟನೆ ಮೆರವಣಿಗೆ ಆರಂಭಿಸಿ ಕೋಟೆ ವೃತ್ತ ದಿಬ್ಬೂರಹಳ್ಳಿ ಮಾರ್ಗದ ರೈಲ್ವೆ ಅಂಡರ್ಪಾಸ್ ಮೂಲಕ ಸಾಗಿ ತಾಲೂಕು ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ಅಲ್ಲಿ ಪ್ರತಿಭಟನೆಗೆ ಕುಳಿತರು. ಈ ವೇಳೆ ಮಾತನಾಡಿದ ದಸಂಸ ಮುಖಂಡ ಎನ್ಎ ವೆಂಕಟೇಶ್, ಶಿಡ್ಲಘಟ್ಟ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನವನ್ನು 10 ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಬೇಕು, ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕಲ್ಪಿಸಬೇಕು ಎಂದರು. ಬಗರ್ ಹುಕುಂ ಸಮಿತಿಯನ್ನು ರಚಿಸಬೇಕು, ವರ್ಷಗಳಿಂದಲೂ ತಾಲೂಕಿನಲ್ಲಿ ಬಗರ್ ಹುಕುಂ ಸಾಗುವಳಿ ಚೀಟಿಗಾಗಿ ನಮೂನೆ 50, 53, 57ರಲ್ಲಿ ಸಲ್ಲಿಸಿರುವ ಅರ್ಜಿಗಳು ಬಾಕಿ ಇದ್ದು ಅವುಗಳನ್ನು ಕೂಡಲೇ ಇತ್ಯರ್ಥಪಡಿಸಬೇಕು ಎಂದರು. ತಾಲೂಕಿನಾದ್ಯಂತ ಅನೇಕ ಕಡೆ ರೈತರು ಅನೇಕ ವರ್ಷಗಳಿಂದಲೂ ಉಳುಮೆ ಮಾಡಿಕೊಂಡು ಕೃಷಿ ನಡೆಸಿ ಬದುಕನ್ನು ಕಟ್ಟಿಕೊಂಡಿದ್ದರೂ ಅವರಿಗೆ ಅರಣ್ಯ ಅಧಿಕಾರಿಗಳು ನೀಡುತ್ತಿರುವ ಕಿರುಕುಳ ನಿಲ್ಲಬೇಕು. ಸರ್ಕಾರಿ ಜಮೀನುಗಳಲ್ಲಿ ನಿವೇಶನಗಳನ್ನು ಗುರುತಿಸಿ ನಿವೇಶನಗಳನ್ನು ಹಂಚಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ಅವರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ನಾವು ಅದೇ ಜಮೀನನ್ನು ನಂಬಿಕೊಂಡು ನಮ್ಮ ಕುಟುಂಬದ ಪೋಷಣೆಯನ್ನು ಮಾಡಿಕೊಂಡು ಜೀವನ ನಡೆಸಿಕೊಂಡು ಬರ್ತಾ ಇದ್ವಿ. ಹಾಗಾದ್ರೆ ನಮ್ಮ ಗತಿಯನ್ನು ನಮ್ಮನ್ನ ಕೇಳೋರು ಯಾರು, ನಮ್ಮ ಕಷ್ಟ ಸುಖವನ್ನು ವಿಚಾರಿಸೋರು ಯಾರು? ಯಾರು ಇಲ್ಲ. ಈ ರೀತಿಯ ಅನೇಕ ರೀತಿಯ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪ್ರತಿಭಟನೆಯಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕ ಎನ್ ವೆಂಕಟೇಶ್, ಕೆಸಿ ರಾಜಕಾಂತ್, ಜಿಲ್ಲಾ ಸಂಚಾಲಕ ಸಿಜಿ ಗಂಗಪ್ಪ, ಸಂಘಟನಾ ಸಂಚಾಲಕರಾದ ಬಿವಿ ವೆಂಕಟರಮಣ, ಎನ್ಎ ವೆಂಕಟೇಶ್, ಆನಂದ್ ಮತ್ತಿತರರು ಹಾಜರಿದ್ದರು. ವೀರಾಪುರ ಮಂಜುನಾಥ್, ಇ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಇದೀಗ ವಿರಾಮ. ವಿರಾಮದ ನಂತರ ಇ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644700. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ.
ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ಹೊರವಲಯ ವಾಪಸಂದ್ರ ಮೂಲಕ ಹಾದು ಹೋಗುವ ರಾಷ್ಟೀಯ ಹೆದ್ದಾರಿ 44ರಲ್ಲಿ ರಸ್ತೆ ದಾಟುತ್ತಿದ್ದ ಜಿಂಕೆಯೊಂದಕ್ಕೆ ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದ ಪರಿಣಾಮ ಸುಮಾರು 4 ವರ್ಷದ ಜಿಂಕೆ ರಸ್ತೆಯಲ್ಲಿ ಪ್ರಾಣ ಬಿಟ್ಟಿದೆ. ಈ ಘಟನೆ ರಾತ್ರಿ 2 ಗಂಟೆಗೆ ನಡೆದಿದ್ದು ಆ ನಡು ರಾತ್ರಿಯಲ್ಲೂ ರಾತ್ರಿ ಪಾಳೆಯದಲ್ಲಿದ್ದ ನಗರ ಠಾಣಾ ಪಿಎಸ್ಐ ನಂಜುಂಡಯ್ಯಗೆ ಮಾಹಿತಿ ತಿಳಿದ ಕೂಡಲೇ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಅಷ್ಟೊತ್ತಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ನಂಬರು ಪತ್ತೆ ಹಚ್ಚಿ ಅವರಿಗೆ ದೂರವಾಣಿ ಮೂಲಕ ಮಾಹಿತಿ ನೀಡಿ ಅವರ ವಶಕ್ಕೆ ಜಿಂಕೆ ಮೃತದೇಹವನ್ನು ಹಸ್ತಾಂತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಮರಣೋತ್ತರ ಪರೀಕ್ಷೆ ನಡೆಸಿ ನಂತರ ಅಂತ್ಯ ಸಂಸ್ಕಾರ ಮಾಡಿದ್ದಾರೆಂದು ತಿಳಿದು ಬಂದಿದೆ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘ ಅಧೀನದ ಚಿಕ್ಕಬಳ್ಳಾಪುರ ಜಿಲ್ಲಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಮುಂದಿನ 3 ವರ್ಷಗಳ ಅವಧಿಗೆ ಜಿಲ್ಲಾ ಆಡಳಿತ ಮಂಡಳಿಯ ಹಾಗೂ ಕಾರ್ಯಕಾರಿ ಸಮಿತಿ ಸ್ಥಾನಗಳಿಗೆ ಚುನಾವಣೆ ಇದೇ ತಿಂಗಳು 26ರಂದು ನಡೆಸಲು ಘೋಷಣೆ ಮಾಡಲಾಗಿದೆ. ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟಿಎಸ್ ಬಾಬು, ಆಡಳಿತ ಮಂಡಳಿ ಹಾಗೂ ಕಾರ್ಯಕಾರಿ ಸಮಿತಿ ಒಟ್ಟು 16 ಸ್ಥಾನಗಳಿಗೆ ಆಕಾಂಕ್ಷಿಗಳು ಕಣದಲ್ಲಿದ್ದು ಇದರಲ್ಲಿ 15 ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಮಾಡಲಾಗಿದೆ. ಉಳಿದ 1 ಅಧ್ಯಕ್ಷ ಸ್ಥಾನಕ್ಕೆ ಮಾತ್ರ ಚುನಾವಣೆ ನಡೆಯಲಿದೆ. ಮುಂದಿನ 3 ವರ್ಷಗಳ ಗುತ್ತಿಗೆದಾರರ ಸಂಘಕ್ಕೆ ಒಗ್ಗಟ್ಟಿನಿಂದ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಲು ತಾಲೂಕಿನ ಎಲ್ಲಾ ಗುತ್ತಿಗೆದಾರರು ನನ್ನ ಕ್ರಮ ಸಂಖ್ಯೆ 1ಕ್ಕೆ ಮತ ನೀಡಿ ಗೆಲ್ಲಿಸಬೇಕೆಂದು ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ಗುತ್ತಿಗೆದಾರರ ಸಂಘದ ಚಿಕ್ಕಬಳ್ಳಾಪುರ ತಾಲೂಕು ಮಾಜಿ ಅಧ್ಯಕ್ಷ ವಿ ಮಧುಚಂದ್ರ, ಕೇಂದ್ರ ಕಾರ್ಯಕಾರಿ ಸಮಿತಿ ಮಾಜಿ ಸದಸ್ಯ ವೆಂಕಿ ಎಲೆಕ್ಟ್ರಿಕ್ಸ್ ಮಂಡಿಕಲ್ ಶ್ರೀನಿವಾಸ್, ರತ್ನ ಎಲೆಕ್ಟ್ರಿಕ್ಸ್ ವಿಜಯ್ ಕುಮಾರ್ ನಾಯ್ಡು, ವೆಂಕಟೇಶ್ವರ ಎಲೆಕ್ಟ್ರಿಕ್ಸ್ ವೆಂಕಟೇಶ್ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಯಲುಸೀಮೆ ಜಿಲ್ಲೆಗಳಿಗೆ ಕೃಷ್ಣಾ ನದಿ ನೀರು ಹರಿಸಿ, ಲೋಕಸಭಾ ಅಧಿವೇಶನದಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರಸ್ತಾಪ. ಬಯಲುಸೀಮೆ ಜನರಿಗೆ ಭರವಸೆ ಮೂಡಿದ ಮಾತು. ಹದಗೆಟ್ಟ ಕೋಲಾರ ಮಾಲೂರು ಮುಖ್ಯ ರಸ್ತೆ ನಿತ್ಯ ವಾಹನಗಳ ಅಪಘಾತ, ಇಂದು ಭಾರಿ ಲಾರಿ ವಾಹನ ಪಲ್ಟಿ. ಜಿಲ್ಲಾಸ್ಪತ್ರೆಗೆ ಜಿಲ್ಲಾಧಿಕಾರಿ ದಿಢೀರ್ ಭೇಟಿ, ರಾಶಿ ರಾಶಿ ಕಸದ ಮುಟ್ಟಿ ನೋಡಿ ತೀವ್ರ ತರಾಟೆ. ಈಗಿಂದೀಗೆ ತೆರವುಗೊಳಿಸದಿದ್ರೆ ಶಿಸ್ತು ಕ್ರಮದ ಎಚ್ಚರಿಕೆ. ಆಂಬುಲೆನ್ಸ್ ಕಿಟಕಿ ಗಾಜು ಹೊಡೆದು ಪುಡಿಗೊಳಿಸಿದ ಕೈದಿ, ಜೈಲಿನಲ್ಲೂ ಪುಂಡಾಟ, ನಿಸ್ಸಹಾಯಕರಾದ್ರೂ ಜೈಲು ಪೊಲೀಸರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.